नमस्कार वीक्षकरे, तुळुनाड संस्कृतियन्न परिचयिसुव विशेष कार्यक्रम दैवदेवरु। तुळुनाडिनल्लि नागाराधनेगे विशेषवाद महत्त्ववे, प्रकृतिय आराधनेगे देवरिगे सल्लिसुवंत सेवेये साक्षि। हागागि पवित्रवाद नागमंडलोत्सवंत कार्यक्रमगळु देवरिंद वरप्रसादवन्न पडेयलु साध्यवागुत्तदे। हीगेनुवुदु तले तलांतरगळिंद बंदिरुव नंबिकेयागिदे। ಪಣಂಬೂರು ಶ್ರೀ ಕೋಡ್ದಬ್ಬು ದೈವಗಳ ಜೊತೆಗೆ ನಾಗದೇವರನ್ನ ಸಂತೃಪ್ತಿಪಡಿಸುವಂತ ಹಾಗೆ ಭಕ್ತಾದಿಗಳು ದೈವದೇವರ ಕೃಪೆಗೆ ಪಾತ್ರರಾಗುವ ಈ ಪುಣ್ಯ ಕಾರ್ಯ ಸುಂದರವಾಗಿ ಡಿಸೆಂಬರ್ 22 ರಿಂದ 24 ರವರೆಗೆ ನಡೆಯಿತು। पूजे नी स्वीकरिसैया घाटी क्षेत्रद मंगल निलयने नागरूप देवा, घाटी क्षेत्रद मंगल निलयने नागरूप देवा। गुरुगुह सुंदर वदना वरकर पावन चरण, गुरुगुह सुंदर वदना वरकर पावन चरण। भक्तिय पूजे ನೀ ಸ್ವೀಕರಿಸಯ್ಯ ಮನದಾಳದಲ್ಲಿ ನೆಲೆಸೋ ಸುರಸೈನ್ಯಾಧೀಶ ಶಿರಮಣಿದೇನಾ ನಿನಗೆ ಬಾದೇವ ದರುಶನ ನೀಡೋ। ಮನದಾಳದಲ್ಲೇ ನೆಲೆಸೋ ಸುರಸೈನ್ಯಾಧೀಶ ಶಿರಮಣಿದೇನಾ ನಿನಗೆ ಬಾದೇವ ದರುಶನ ನೀಡೋ। ವಲ್ಲೀಶ್ವರನೇ ಗೈವೇ ಅರುಣೋದಯ ಸೇವೆ, ಹಕ್ಕಿಗಳ ಇಂಚರದಲ್ಲಿ ಮಂತ್ರಗಳ ಘೋಷವು ನಿನಗೆ, ಮೂಡಣದಲ್ಲಿ ನೇಸರ ತಂದ ಆರತಿ ನಿನಗೆ ಸ್ವಾಮಿ। ಭಕ್ತಿಯ ಪೂಜೆ ನೀ ಸ್ವೀಕರಿಸಯ್ಯ, ಘಾಟಿ ಕ್ಷೇತ್ರದ ಮಂಗಳ ನಿಲಯನೆ ನಾಗರೂಪ ದೇವಾ, ಘಾಟಿ ಕ್ಷೇತ್ರದ ಮಂಗಳ ನಿಲಯನೆ ನಾಗರೂಪ ದೇವಾ। ಗುರುಗುಹ ಸುಂದರ ವದನ ವರಕರ ಪಾವನ ಚರಣ, ಗುರುಗುಹ ಸುಂದರ ವದನ ವರಕರ ಪಾವನ ಚರಣ। ಭಕ್ತಿಯ ಪೂಜೆ ನೀ ಸ್ವೀಕರಿಸಯ್ಯ। ಷಷ್ಠಿ ವ್ರತವ ಮಾಡೇ ನಾ ಪ್ರಾರ್ಥಿಸುತ್ತಿರುವೆ, ಸೌಗಂಧ ಹೂ ತಂದು ನಾ ನಿನ್ನ ಕಾಯುತ್ತಲಿರುವೆ। ಷಷ್ಠಿ ವ್ರತವ ಮಾಡೇ ನಾ ಪ್ರಾರ್ಥಿಸುತ್ತಿರುವೆ, ಸೌಗಂಧ ಹೂ ತಂದು ನಾ ನಿನ್ನ ಕಾಯುತ್ತಲಿರುವೆ। ಭೂಮಂಡಲವೇ ನಿನ್ನ ಸ್ತುತಿಗೈದಿದೆ ಸ್ವಾಮಿ, ನಿನ್ನಾರು ಮುಖವನ್ನು ತೋರು ನಮ್ಮತ್ತ ಕರುಣೆಯ ಬೀರು, ಕಂಗಳು ನಿನ್ನ ಕಾಣಲು ಬಯಸಿ ಆತುರ ತೋರಿದೆ ಸ್ವಾಮಿ। ಭಕ್ತಿಯ ಪೂಜೆ ನೀ ಸ್ವೀಕರಿಸಯ್ಯ, ಘಾಟಿ ಕ್ಷೇತ್ರದ ಮಂಗಳ ನಿಲಯನೆ ನಾಗರೂಪ ದೇವಾ, ಘಾಟಿ ಕ್ಷೇತ್ರದ ಮಂಗಳ ನಿಲಯನೆ ನಾಗರೂಪ ದೇವಾ। ಗುರುಗುಹ ಸುಂದರ ವದನ ವರಕರ ಪಾವನ ಚರಣ, ಗುರುಗುಹ ಸುಂದರ ವದನ ವರಕರ ಪಾವನ ಚರಣ। ಗುರುಗುಹ ಸುಂದರ ವದನ
ವರಕರ ಪಾವನ ಚರಣ ಗುರುಗುಹ ಸುಂದರ ವದನ ವರಕರ ಪಾವನ ಚರಣ. ಅಷ್ಟಪವಿತ್ರ ನಾಗಮಂಡಲೋತ್ಸವಕ್ಕೆ ಸಂಬಂಧಿಸಿದಂತೆ ಪುಣ್ಯಾಹ ಗಣಹೋಮ ಸೇರಿದಂತೆ ಕಲಶಾಭಿಷೇಕ ಆಶ್ಲೇಷ ಬಲಿ ನಾಗದರ್ಶನ ಹಾಲಿಟ್ಟು ಸೇವೆ ಹಾಗೆ ಮಹಾ ಅನ್ನ ಸಂತರ್ಪಣೆ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಶಾಂತಿ ಗೈ ಬಂದಿ ನಿನ್ನ ನೆಲೆಯಲಿ ಸರ್ವ ದೋಷ ನೀಗು ಸ್ವಾಮಿ ಒಲಿದು ಮುದದಲಿ ನಾಗ ಪಂಚಮಿ ದಿನದಿ ಹಾಲ ನೆರವೇವು ಶ್ರೀ ಗಣಪ ನಾನು ಜನ ನಾವು ಕಲಶಾಭಿಷೇಕ ಮಾಡಿ ಸಮಯ ಆ ಸಮಯವನ್ನು ಸುಮುಹೂರ್ತ ಮಾಡಿಸಿಕೊಟ್ಟು ಮುಂದಕ್ಕೆ ಆಗುವಂತಹ ಕಾರ್ಯಕ್ರಮಗಳೆಲ್ಲ ಈ ಮಣ್ಣಿನಲ್ಲಿ ನಿರ್ವಿಘ್ನವಾಗಿ ನೆರವೇರಿಸಿಕೊಂಡು ನಡೆಸಿದ್ದು ಸನ್ನಿಧಾನಕ್ಕೆ ಸಂತೋಷ ಆಗಿದೆ. ಸಮಗ್ರವಾಗಿರತಕ್ಕಂಥ ಈ ಕ್ಷೇತ್ರಕ್ಕೂ ಈ ವಿಶ್ವಕ್ಕೂ ಕೂಡ ಬರಬಹುದಾದಂಥ ಸಮಸ್ತ ದುಷ್ಟಾರಿಷ್ಟ ದುರಿತ ದೋಷಗಳನ್ನು ಕೂಡ ದೂರಿಸಿಕೊಂಡು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನಗೆ ಸಹಕರಿಸಿರತಕ್ಕಂತಹ ಸಮಗ್ರವಾಗಿರತಕ್ಕಂತಹ ತನ್ನ ಭಕ್ತ ಕುಟುಂಬಕ್ಕೆ
ಉತ್ತರೋತ್ತರ ಅಭಿವೃದ್ಧಿಯನ್ನು ಅನುಗ್ರಹಿಸಿ ನಡೆಸಿಕೊಡ್ತೇನೆ ನಡೆಸಿಕೊಡ್ತೇನೆ ನಡೆಸಿಕೊಡ್ತೇನೆ. ಮುಕ್ತಿ ನೀಡು ಸ್ವಾಮಿ ಅನುಕಾಲ ಪರಿಪಾಲಿಸು ಅಷ್ಟರಾಗದಿಂದ ನೀ ನಮ್ಮನ್ನು ಉದ್ಧರಿಸು ಮುಕ್ತಿ ನೀಡು ಸ್ವಾಮಿ ದೈವ ದೇವರು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತದೆ. ಒಂದು ಬ್ರೇಕ್ನ ಬಳಿಕ ಸಕಲ ದೋಷಗಳನ್ನು ದೂರ ಮಾಡಲು ಹಾಗೆ ಇಷ್ಟಾರ್ಥಗಳನ್ನು ಸಿದ್ಧೀಕರಿಸಲು ಕೈಗೊಂಡಂಥ ಈ ಅಷ್ಟಪವಿತ್ರ ನಾಗಮಂಡಲೋತ್ಸವದ ಪೌರೋಹಿತ್ಯವನ್ನು ವೇದಮೂರ್ತಿ ಐ ರಮಾನಂದ ಭಟ್ ಮತ್ತು ಅರ್ಚಕರಾದಂಥ ಶ್ರೀ ಬಿ ಎಂ ರಾವ್ ಇವರ ಸಹಕಾರದಲ್ಲಿ ವೇದಮೂರ್ತಿ ಕಕ್ಕುಂಜೆ ನಾಗಾನಂದ ಶ್ರೀ ವಾಸುದೇವ ಆಚಾರ್ಯರ ನೇತೃತ್ವದಲ್ಲಿ ಹಾಗೂ ಮುದ್ದೂರು ಶ್ರೀ ಕೃಷ್ಣಪ್ರಸಾದ್ ವೈದ್ಯ ಮತ್ತು ಬಳಗದವರು ವಹಿಸಿದರು. ದೈವಸ್ಥಾನದ ನಾಗದೇವರ ಸನ್ನಿಧಿಯ ಬಳಿರುವ ನಾರಾಯಣ ಶೆಟ್ಟಿಯವರ ಬಯಲುಗದಿಯಲ್ಲಿ ನಡೆದಂಥ ಈ ಸೇವೆಯಲ್ಲಿ ನೂರಾರು ಮಂದಿ ಭಕ್ತರು ಭಾಗವಹಿಸಿದರು. ತುಂದಿಲ ಚಂದ್ರಮೌಳಿಗಿ ನೇತ್ರೈರುಕ್ತ ತ್ರಿಭಿ ವಾಮನಗರ ಚರಣ ಬೀಜಪುರತನಾಸಗ ಹಸ್ತಾಗ್ರ ಕ್ಲುಪ್ತ ಪಾಶಾಂಕುಶರದ ವರದಗ ನಾಗವಕ್ತ್ರೋಹಿ ಭೂಷಗ ದೇವ ಪದ್ಮಾಸನಸ್ಥಗ ಭವತು ನತಸುರೋ ಭೂತಯೇ ವಿಘ್ನರಾಜಗ ಬ್ರಹ್ಮ ತಾಲಧರೋ ಹರಿಶ್ಚ ಬಡಗಿ ವೀಣಾಕರ ಭಾರತೀ ವಂಶಜ್ಞೌ ಶಶಿ ಭಾಸ್ಕರೌ ಶ್ರುತಿಧರ ಸಿದ್ಧಾಪ್ಸರ ಕಿನ್ನರ ನಂದಿ ಭೃಂಗಿರಿಡಾದಿ ಮರ್ದಲಧರ ಸಂಗೀತಗೋ ನಾರದ ಶಂಭೋ ನೃತ್ತಕರಸ್ಯ ಮಂಗಲಧನೋ ಶಂಭೋ ಶಂಭೋ ನೃತ್ತಕರಸ್ಯ ಮಂಗಲಧನೋ ಗ ನಾಟ್ಯಂ ಸದಾ ಪಾತು ನಗ
ವೇದಾನುದ್ಧರತೆ ಜಗನ್ನಿವಗದೆ ಭೂಗೋಲ ಮುದ್ಬಿಭ್ರದೆ. ಶ್ರೀ ಭಗವಂತನನ್ನ ದೀಪದಲ್ಲಿ ಆವಾಹಿಸಿ ಭಗವಂತನ ಸಾನ್ನಿಧ್ಯವನ್ನು ವೇದಿಕೆಯಲ್ಲಿ ಗುರುತಿಸಿ ಇಡೀ ನಾಗಮಂಡಲೋತ್ಸವಕ್ಕೆ ಚಾಲನೆ ನೀಡುವಂತಹ ಅದ್ಭುತ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗುತ್ತಿದ್ದೇವೆ. ಪೂಜ್ಯ ಶ್ರೀಗಳಾದ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹನುಮನ್ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಕಾಮಧೇನುರಜತಾ ಪೂರ್ವ ನಿರ್ಭಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜ ಶ್ರೀ ಪಾದೋ ಅಭೀಷ್ಟದಸ್ತತಾಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಕೃಷ್ಣಾಪುರದಲ್ಲಿ 5ನೇ ಬ್ಲಾಕ್ನಲ್ಲಿ ಕೋಡುದ್ದಬ್ಬದ ದೇವಸ್ಥಾನದವರು ನಾಗಮಂಡಲ ಅಷ್ಟಪವಿತ್ರ ನಾಗಮಂಡಲದ ಸೇವೆಯನ್ನು ನಡೆಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾಗದೇವರ ಅನುಗ್ರಹ ಸಿದ್ಧಿಗೋಸ್ಕರ ಯಾವ ಮಾರ್ಗ ಅನುಸರಿಸಬೇಕು, ನಾಗದೇವರ ಅನುಗ್ರಹದಿಂದ ನಮಗೆ ಸಂತಾನ ಪ್ರಾಪ್ತಿ ಸಂತಾನ ಪ್ರಾಪ್ತಿ ರೋಗಗಳ ನಿವೃತ್ತಿ ಮೊದಲಾದವುಗಳು ಆಗ್ತದೆ. ನಾಗನ ಕೋಪದಿಂದಾಗಿ ಸಂತಾನ ಇಲ್ಲದೆ ಹೋಗುವುದು, ಕುಷ್ಠ ಮೊದಲಾದ ರೋಗಗಳು ಬರ್ತವೆ ಅಂತ ಹೇಳಿ ಶಾಸ್ತ್ರಗಳು ತಿಳಿಸಿಕೊಡ್ತಾ ಇದ್ದಾವೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾಗರ ಒಂದು ಆರಾಧನೆಗೋಸ್ಕರ ತನು ಸೇವೆ ಮಾಡಿಸುವುದು, ತಂಬಿಲ ಸೇವೆ ಮಾಡಿಸುವುದು, ಆಶ್ಲೇಷಾಬಲಿ ಮಾಡಿಸುವುದು, ಇನ್ನು ದೊಡ್ಡದ ರೀತಿ ಮಾಡಬೇಕಾದ್ರೆ ನಾಗಮಂಡಲೋತ್ಸವ ಮಾಡಿಸುವುದು, ಬ್ರಹ್ಮಮಂಡಲೋತ್ಸವ ಮಾಡೋದು, ಹೀಗೆ ಅನೇಕ ವಿಧವಾದ ಸೇವೆಗಳಿಂದ ನಾಗದೇವರ ಒಂದು ಅನುಗ್ರಹ ಪಡೆದುಕೊಳ್ಬೋದು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ವಸ್ತುತಃ ನಾಗದೇವರ ಪೂಜೆ ನಡೆದ್ರೆ ನಾಗಬಲಿಯಿಂದೇ ಪೂಜೆ ದೀವಲ್ಲಿ ಇತ್ತೆ ಪುದಾರೆ ಆಂಡ ನಾಗದೇವರಿಗೆ ವಾ ನಕ್ಷತ್ರದ ಮಿತ್ ಅಭಿ ಶಕ್ತಿ ನಿಯಾಮಕ ಶಕ್ತಿ ಉಂಡು ಪಂಡ ಆಶ್ಲೇಷ ನಕ್ಷತ್ರದ ಮಿತ್ ನಿಯಾಮಕ ಶಕ್ತಿ ಉಂಡು ಆಯ್ತು ಅಧಿದೇವತೆ ಸರ್ಪೆ ಅಂಚಾದ ಆ ನಕ್ಷತ್ರದ ಪುದಾರನೆ ದಿಯೇರಿ ಆಶ್ಲೇಷ ಬಲಿ ಪಂಪುನ ಆಶ್ಲೇಷ ನಕ್ಷತ್ರದ ಪೂಜೆ ಅತ್ತು ಅವು ನಾಗನ ಪೂಜೆ ನಾಗನ ಪೂಜೆ ಆಂಡಲ ನಾಗನ ಬಲಿ ನಾಗಬಲಿಯಿಂದ ದೀವಂದ ಆಶ್ಲೇಷ ಬಲಿ ದೀನಿಗೆ ಅಂದ್ಕೊಂಡ ನಕ್ಷತ್ರಕ್ಕೆ ಮಹತ್ವ ಕೊಡುವುದು ಅಂಚಾದ ಆಶ್ಲೇಷ ನಕ್ಷತ್ರದಾನೇ ಪೂಜೆ ಮಲ್ತಂಡ ನಾಗದೇವರಿಗೆ ಮುಟ್ಟುಂಡು ಪಂಪನ ವಿಷಯ ಇದ್ದಿ ದಯಾಗಿ ಬಂಡ ಅವು ಆಶ್ಲೇಷ ನಕ್ಷತ್ರದ ಪೂಜೆ ಅತ್ತು ನಾಗದೇವರನ ಪೂಜೆ ಪುದಾರ ಮಾತ್ರ ನಕ್ಷತ್ರದ ಮಿತ್ ಬತ್ತಂಡು ಅಂಚಾದ ಆಶ್ಲೇಷ ಬಲಿಟ್ಟು ಸರ್ಪನ ವಾ ಕುಟುಂಬದ ನಮಗೆ ಶಾಪ ಬತ್ತದಂಡಲ್ಲ ನಮಗೂ ಗೊತ್ತುಜ್ಜಿ ಸರ್ಪನ ವಾ ಪ್ರಭೇದ ಹಿಡಿದವರು ನಮಗೆ ಶಾಪ ಬತ್ತದಂಡು ನಮಗೂ ಗೊತ್ತುಜ್ಜಿ ಅಪ್ಪಂಡ ಸಮಗ್ರ ಸರ್ಪನ ಕುಟುಂಬದ ನಮಗೆ ಸಂತೋಷ ಅನುಗ್ರಹತಿ ಕೊಡುವಂದು ಅಂಡ ಆಶ್ಲೇಷ ಬಲಿ ಮೇಲೆ ಕೊಡುವುದು ಅಂಚನೇ ನಾಗಮಂಡಲಲ್ಲ ನೆಟ್ಟ ಸರ್ಪನ ಚಿತ್ರ ಬಿಡುಪಾದ ಒಲೈಡ್ ಮಂಡಲ ಬಿಡುಪಾದ ಐಕ್ಯ ಮಾತ ಪೂಜೆ ಮಲ್ತದೆ ಆಯ್ತು ಒಟ್ಟುಗೆ ಸಿದ್ಧಿಪ್ರದವಾಯಿ ನನ್ನ ಚಿತ್ತನ ನಾಗನ ಅನುಗ್ರಹ ಪಡೆತ ನನ್ನ ಚಿತ್ತನ ಪಾತ್ರೆಯಲ್ಲಿ ನಗಲು ಇನಿತ ಕಕ್ಕುಂಜ ವಾಸುದೇವ ಭಟ್ರು ಉಲ್ಲೇರು ಎಡ್ಡ ನಾಗದೇವರನ್ನ ಅನುಗ್ರಹ ಪಡೆತಂದು ನಾಗಾನಂದ ಬಡಪನ ಪ್ರಶಸ್ತಿ ಪಡೆತಂದು ನಾರು ಅಂಚ ವೈದ್ಯರ ನಗಲ್ನ ಜಾನಪದೀಯ ಸಂಸ್ಪರ್ಶದ ಒಟ್ಟುಗೂ ವೈದಿಕ ಪ್ರಕ್ರಿಯೆದ ಒಟ್ಟುಗೆ ಮುಲ್ಪ ಜಾನಪದೀಯ ವಾಯಿ ನನ್ನ ಚಿತ್ತನ ಕಲಿತ ಒಟ್ಟುಗೂ ನಾಗದೇವರ ನರ್ತನ ಸೇವೆ ನಡೆತದೆ ಐಟ್ ನಾಗದೇವರ ಸಂತೋಷ ಪೇರಿ ಪಣಪನ ಪಾತ್ರೆ ಆದರೆ ಎಲ್ಲಿಯೂ ಕೂಡ ಹೆಚ್ಚಿನ ಮರಗಳಲ್ಲಿ ನಾವು ಹೋಗುವಾಗ ಯಾರು ಇರುವುದಿಲ್ಲ ಯಾಕೆಂದರೆ ಬೆಳಗ್ಗೆ ಹೊತ್ತು ಎಲ್ಲರೂ ಕೂಡ ಕೂಲಿ ಕೆಲಸಕ್ಕೆ ಹೋಗುವವರು ಹೆಚ್ಚಿನ ಜನ ಆದರೆ ನಾವು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಬರುವುದು ನಮ್ಮ ಸಂಸ್ಕಾರ ನಾವು ಜಾತ್ರೆಗೋಸ್ಕರವಾಗಿ ಸಂಗ್ರಹವನ್ನೇ ಮಾಡೋದಿಲ್ಲ ಆದರೆ ಇದುವರೆಗೆ ನಮ್ಮ ಕುಂಟಾರ ಮಹಾವಿಷ್ಣುಮೂರ್ತಿ ದೇವರ ಸನ್ನಿಧಿಯಲ್ಲಿ ಜಾತ್ರೆ ಕಳೆದ ನಂತರ ಅಷ್ಟು ಪುಟ್ಟ ಗ್ರಾಮದಲ್ಲಿಯೂ ಕೂಡ ಜಾತ್ರೆಯ ಖರ್ಚೆಲ್ಲ ಕಳೆದು ಸುಮಾರು 400,000 ರೂಪಾಯಿ ನಮಗೆ ಉಳಿತಾಯ ಆಗ್ತದೆ ಅಂತಾದರೆ ಆ 400,000 ರೂಪಾಯಿ ಉಳಿತಾಯ ಮಾಡಿಸಿಕೊಡೋರು ಯಾರಂದರೆ ಅಲ್ಲಿ ದುಡಿತಾ ಇರುವಂಥ ಬಂಧುಗಳು ನಾವು ಯಾರ ಹತ್ರ ಕೂಡ ಬಲಾತ್ಕಾರವಾಗಿ ದುಡ್ಡನ್ನು ತೆಗಿಲಿಲ್ಲ ನಾವು ಯಾರಿಗೂ ಕೂಡ ಒತ್ತಡವನ್ನು ಹಾಕಲ್ಲ ಆದರೆ ಅವರೆಲ್ಲರೂ ಹೇಳ್ತಾರೆ ನಾವು ಈ ಬಂಡಿನಲ್ಲಿದ್ದೇವೆ ಈ ಬಂಡಿನ ನೀರನ್ನು ಕುಡಿತಾ ಇದ್ದೇವೆ ನಾವು ಜೀವನದಲ್ಲಿ ಇಷ್ಟು ಒಳ್ಳೆಯ ಮಾರ್ಗದಲ್ಲಿ ಮುಂದುವರಳಿಕೆ ಇರುವಂಥ ಶಕ್ತಿಯನ್ನು ಕೊಟ್ಟಿರುವ ಆ ದೇವರು ಆಗಿದ ಕಾರಣ ನಾವು ಪ್ರತಿ ಶನಿವಾರ ನಮಗೆ ಸಂಬಳ ಸಿಕ್ಕಿದ ಕೂಡಲೇ ನಾವೊಂದು ತೀರ್ಮಾನ ಮಾಡ್ತೇವೆ ನಮ್ಮ ಸಂಬಳದ 2% ದೇವರಿಗೆ ಅಂತ ಆ 2% ಅಲ್ಲಿ ತೆಗೆದಿಟ್ಟು ಬಿಡ್ತೇವೆ ತೆಗೆದಿಟ್ಟು ಅದನ್ನು ವರ್ಷ ಆಗುವಾಗ ಇಲ್ಲಿಗೆ ಕಾಣಿಕೆ ಕೊಡ್ತಾರೆ ಆ ಅವರು ಕೊಡುವಂಥ ಕಾಣಿಕೆಯಿಂದ ಆ ದೇವಾಲಯ ನಡೀತಾ ಇದೆ
500 ರೂಪಾಯಿ ಕೂಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಆಗಿದ್ದರೂ ಕೂಡ ಅವರು ದೇವರಿಗೆ ಕೊಡೋದು ಯೋ ಈ ಸಮಿತಿಯವರ ತಲೆನೋವು ಸಹಿಸುವುದಿಲ್ಲ ಆಗಿದ ಕಾರಣ ಇವರ ಬಾರಿ ಒಬ್ಬ ಹೋಗಲಿ ಎಂಬ ಭಾವನೆಯೊಂದಿಗೆ ಕೊಡ್ತಾ ಇರುವುದಲ್ಲ ಈ ಬಂಡಿನಲ್ಲಿ ನಡೀತಾ ಇರುವಂತ ಧರ್ಮ ಕಾರ್ಯ ಏನಿದೆಯೋ ಇದು ನನ್ನ ಒಳಿತಿಗೋಸ್ಕರವಾಗಿ ನಡೀತಾ ಇರುವಂಥದ್ದು ಇಲ್ಲಿ ನಾನು ಸಮರ್ಪಿಸಬೇಕಾದ್ದು ಈ ಬಂಡಿನ ಪ್ರಜೆಯಾಗಿ ನನ್ನ ಕರ್ತವ್ಯ ಎಂಬ ಭಾವನೆಯೊಂದಿಗೆ ಅವರು ಸಮರ್ಪಿಸ್ತಾರೆ ಅದು ನಮ್ಮ ಆಂತರಿಕವಾಗಿರುವಂಥ ಸಂಸ್ಕಾರ ಬಂಧುಗಳೇ ಆ ಚಿಂತನೆಯಲ್ಲಿ ನಾವು ಮುಂದುವರಿಬೇಕಾಗಿದೆ ಆದರೂ ಕೂಡ ನಮ್ಮಲ್ಲಿ ಇರುವಂಥ ಧರ್ಮ ಜ್ಞಾನದ ಕೊರತೆ ನಮ್ಮನ್ನು ಅಲ್ಲಲ್ಲಿ ಅಲ್ಲಲ್ಲಿ ಎಡವು ಬೀಳುವಂತೆ ಮಾಡುತ್ತದೆ ಈ ರೀತಿಯ ಅನೇಕ ಆ ಬೋಧಕರ ಮಾತನ್ನು ಕೂಡ ಕೆಲವೊಮ್ಮೆ ನಾವು ಸ್ವೀಕಾರ ಮಾಡಿಕೊಂಡು ನಾವು ದಾರಿ ತಪ್ಪುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಸಮಾಜ ಪರಿವರ್ತನೆ ಆಗಬೇಕು ಅಂತಾದರೆ ಏನಾಗಬೇಕು ನಾವು ಬಾಕಿಯೆಲ್ಲ ವಿಚಾರವನ್ನು ಬಿಡುವ ನಾವು ಗೀತೆಯನ್ನು ಅಭ್ಯಸಿಸುವುದೋ ಅಥವಾ ರಾಮಾಯಣವನ್ನು ಓದುವುದೋ ಮಹಾಭಾರತವನ್ನು ಅರ್ಥವಹಿಸಿಕೊಳ್ಳುವುದೋ ಭಾಗವತ ಪುರಾಣಗಳನ್ನು ಅಭ್ಯಸಿಸುವುದೋ ಇದೆಲ್ಲ ನಂತರದ ವಿಚಾರ ಇಲ್ಲಿ ಸ್ವಾಮೀಜಿಯವರು ವೇದಿಕೆಯಲ್ಲಿ ಒಂದೊಂದು ಆ ಪುರಾಣದ ಕಥೆಗಳನ್ನು ಹೇಳುವಾಗ ನೀವು ಬಿಡಿ ವೇದಿಕೆಯಲ್ಲಿ ಇರುವಂಥ ನಮಗೆ ಕೆಲವು ಸಲ ಅರ್ಥ ಆಗದಂಥ ಪರಿಸ್ಥಿತಿ ಇದೆ ಅಂತಾದರೆ ನಮ್ಮಲ್ಲೇ ಇರುವಂಥ ಜ್ಞಾನದ ಕೊರತೆ ಅಷ್ಟಿದೆ ಆಗಿರುವಾಗ ಸಾಮಾನ್ಯ ಒಬ್ಬ ಪ್ರಜೆ ಆ ಜ್ಞಾನದ ಘಟ್ಟವನ್ನು ಮುಟ್ಟಬೇಕು ಅಂತಾದರೆ ಕಷ್ಟ ಆಗ್ತದೆ ಆದರೆ ನಾನು ಯಾರು ಎಂಬುದನ್ನು ಅರ್ಥವಹಿಸಿಕೊಳ್ಬೋದಲ್ಲ ಅದು ಮೂರು ಜನ ಸಹ ಜ್ಞಾನದ ನಿಧಿಗಳವರು ನಾವು ಶುರುವಿಗೆ ಮಾತಾಡಿದರೆ ನಮಗೆ ಸುಲಭ ಆಗ್ತಾಯಿತ್ತು ಈಗ ನಮ್ಮನ್ನು ಮಾತಾಡಬೇಕು ಅಂದರೆ ಏನು ಮಾತಾಡೋದು ಅಂತ ನಾವು ತಯಾರು ಮಾಡ್ತಾ ಇರ್ತೇವೆ ಏನಾದರೂ ಮಾತಾಡುವಂತ ಅದನ್ನೆಲ್ಲ ಅವರು ಮಾತಾಡಿಬಿಟ್ಟಿದ್ದಾರೆ ಈಗ ಹೊಸ ಪಾಯಿಂಟ್ ಹುಡುಕಬೇಕು ಅಂತ ನಮಗೆ ಕಷ್ಟ ಸಿಗೋದು ಆದರೆ ನಾನು ವೇದಿಕೆಯಲ್ಲಿರುವಾಗ ನನ್ನ ಪಕ್ಕದಲ್ಲಿ ನಾಗಾನಂದ ವಾಸುದೇವಾಚಾರ್ಯ ಅವರು ನನ್ನ ಪಕ್ಕದಲ್ಲಿ ಕೂತಾಗ ನನಗೊಂದು ಒಂದು ಸಂತೋಷದ ವಿಷಯ ತಿಳಿಸಿದರು ಕಳೆದ 16 ವರ್ಷದ ಹಿಂದೆ ಇದೇ ಜಾಗದಲ್ಲಿ ನಮ್ಮ ಪೂಜ್ಯ ಹೆಗಡೆಯವರು ಅಂದರೆ ಅಣ್ಣಾಜಿಯವರು ಅವರ ನಾಗಾನಂದ ಅಂತ ಹೇಳುವಂಥ ಒಂದು ಏನು ಹೇಳ್ತೀರಿ ಬಿರುದನ್ನು ಕೊಟ್ಟರು ಅಂತ ಹೇಳಿ ಆ ನಂತರ ಅವರಿಂದ ತುಂಬ ಈ ಕಾರ್ಯಕ್ರಮಗಳು ನಡೆದು ಬಂತು ಅಂತ ಭಾಳ ಸಂತೋಷದಲ್ಲಿ ನನ್ನ ಹತ್ರ ಹೇಳಿದರು ಇದಕ್ಕೆ ನಮ್ಮ ನಾಗೇಂದ್ರ ಅವರು ಪೂಜ್ಯ ಹೆಗಡೆಯವರನ್ನು ಬರಬೇಕು ಅಂತ ಹೇಳುವಂಥ ಒಂದು ನನ್ನ ಹತ್ರ ಮನವಿ ಮಾಡಿದರು ಆದರೆ ನಿಮಗೆಲ್ಲ ಗೊತ್ತಿದೆ ಇವತ್ತು 24 ನಾಳೆ ಕ್ರಿಸ್ಮಸ್ ಸೋಮವಾರ ರಜಾ ಕ್ಷೇತ್ರದಲ್ಲಿ ಸುಮಾರು ಇವತ್ತು ರಾತ್ರಿ 100,000 ಜನ ಅಷ್ಟು ಜನ ಇದ್ದಾರೆ ಅವರು ಬಂದು ಹೋಗೋದಂದರೆ ಭಾಳ ಕಷ್ಟ ಅಂತ ಹೇಳಿ ನಾನು ಅವ್ರ ಹತ್ರ ಹೇಳಿದೆ ಆಗ ಹೆಗಡೆಯವರನ್ನು ಬಿಟ್ಟರು ನನ್ನನ್ನು ಹಿಡ್ಕೊಂಡ್ರು ನನಗೇನು ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಮತ್ತೆ ಆಯಿತು ಅಂತ ಒಪ್ಪಿದ್ದೇನೆ ಆದರೆ ಒಂದು ವೇಳೆ ನಾನು ಬರೆದಿದ್ದರೆ ನಾನು ಭಾರಿ ದೊಡ್ಡ ಒಂದು ತಪ್ಪು ಮಾಡ್ತಾಯಿದ್ದೆ ಅಂತ ಕಾಣ್ತದೆ ನಮಗೂ ಈ ಸುರತ್ಕಲ್ಲು ಮತ್ತು ಈ ಕೃಷ್ಣಾಪುರಕ್ಕೂ ಭಾಳ ಹತ್ತಿರದ ಸಂಬಂಧ ಯಾಕೆ ಅಂತ ಹೇಳಿದರೆ ನಮ್ಮ ಕ್ಷೇತ್ರದ ಭಕ್ತರು ಇವರೆಲ್ಲ ಸುರತ್ಕಲ್ಲು ಮತ್ತು ಈ ಕಾಟಿಪಳ್ಳ ಮತ್ತು ಈ ಕೃಷ್ಣಾಪುರ ಎಲ್ಲ ಕ್ಷೇತ್ರದ ಭಾಳ ಭಕ್ತರು ಅವರು ಕ್ಷೇತ್ರದಿಂದ ಪ್ರತಿ ವರ್ಷ ಒಂದು 4-5 ಯಕ್ಷಗಾನವನ್ನು ಇಲ್ಲಿ ನಡೆಸ್ತಾರೆ ಆದ್ದರಿಂದ ನಾನು ಇಲ್ಲಿ ಒಂದು 2-3 ಸಲ ಬಂದಿದ್ದೇನೆ ನಾನು ವಿಶೇಷವಾಗಿ ಮೊದಲಿಂದನೂ ಅಜಿತ್ ಕುಮಾರ್ ಐ ಮಾಲಾಡಿ ಅಂತ ಹೇಳಿದರೆ ತುಂಬ ಸಮಯದ ಆತ್ಮೀಯರು ನಾವು ರೈಕ್ಲೆ ಏನಾದರೂ ವಿಷಯ ಇದ್ದ ಕೂಡಲೇ ರೈಕ್ಲೆ ಅಂತ ಫೋನ್ ಮಾಡೋದು ಸರ್ ಸೀದಾ ಅಷ್ಟು ಒಂದು ಸಂಪರ್ಕ ಹೌಸ ಭಟ್ರೆ ಅಂತ ಹೇಳಿ ಅಷ್ಟೇ ಗೌರವ ಕೊಡುವಂಥ ಒಂದು ಸಜ್ಜನ ಹಾಗೆ ಅವರು ನಿನ್ನೆ ತಿಳಿಸಿದರು ನಾನು ಬರುವಾಗ ತಡ ಆಗ್ತದೆ ನನಗೆ ಕಾಸರಗೋಡಿನಲ್ಲಿ ಕಾರ್ಯಕ್ರಮ ಉಂಟು ಅಂತ ನಾಳೆ ತೊಂದರೆ ಇಲ್ಲ ಎಲ್ಲಿ ಕಾರ್ಯಕ್ರಮ ತೊಂದರೆ ಇಲ್ಲ ನೀವು ಬರಲೇಬೇಕು ಯಾಕೆಂತ ಹೇಳಿದರೆ ರೈಗಳಿಲ್ಲದ್ರೆ ನಮ್ಮ ಕಾರ್ಯಕ್ರಮ ಅಪೂರ್ಣ ಅಂತ ಕಾಣ್ತದೆ ಅಂತ ಹಾಗೆ ಮಾಲಾಡಿ ಅಜಿತ್ ಕುಮಾರ್ ರೈಗಳು ಬಂಟವರು ಯಾರೇ ನಾಡವರ ಸಂಘದ ಅಧ್ಯಕ್ಷರಾಗಿ ಬಹಳ ದೀರ್ಘಾವಧಿಯ ಸೇವೆ ಸಲ್ಲಿಸಿರುವಂಥ ಮೇರು ವ್ಯಕ್ತಿತ್ವ ಅವರ
ಮಾರ್ಗದರ್ಶನದಲ್ಲಿ ಇಡೀ ಬಂಟ ಸಮುದಾಯ ಅದ್ಭುತವಾದಂಥ ಅಭ್ಯುದಯವನ್ನು ಪಡ್ಕೊಂಡಂಥ ಸಂದರ್ಭ. ವಿಶೇಷವಾಗಿ ಅವರ ಕಾರ್ಯಯೋಜನೆಗಳು, ಆ ಮಾತೃಸಂಘದಿಂದ ಮಾಡುವಂಥ ಕಾರ್ಯಕ್ರಮಗಳೆಲ್ಲ ಅತ್ಯಂತ ಪ್ರಶಂಸನೀಯ, ಹಾಗೆ ಸಮಾಜಮುಖಿ ಆದಂಥ ಕಾರ್ಯಕ್ರಮಗಳು ಅಂತ ಅಜಿತ್ ಕುಮಾರ್ ಮಾಲಾಡಿ ಅವರು ನಮ್ಮಟ್ಟಿಗಿರುವಂಥದ್ದು ನಮ್ಮ ಸೌಭಾಗ್ಯವೇ ಸರಿ ಅಂತ ತಿಳಿಸ್ತಾ, ಹಾಗೆ ಇನ್ನೋರ್ವ ಅತಿಥಿ ಆದಂತಹ ರಾಜಶೇಖರ್ ರೆಡ್ಡಿ ಅವರು ಒಳ್ಳೆಯ ಸಜ್ಜನ, ನಾವೆಲ್ಲ ಧಾರ್ಮಿಕ ಎಲ್ಲ ಚಿಂತನೆಗಳು ಮಾಡ್ತಿರುವಾಗ ಅವರು ಕೂತ್ಕೊಂಡು ನೋಡ್ತಾ ಇದ್ದರು. ಯಾಕಂತೇಳಿದರೆ ಅವರು ಸಂಪೂರ್ಣ ವೈಜ್ಞಾನಿಕ ಚಿಂತನೆ ಇರುವಂಥ ವ್ಯಕ್ತಿ. ಯಾಕಂತೇಳಿದ್ರೆ ಅವರು ಇಡೀ ದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಆಟ ಆಡೋದು ಕಂಪ್ಯೂಟರ್ನಲ್ಲೇ. ಆ ಕಂಪ್ಯೂಟರ್ನ SAP ಹೇಳುವಂಥ ಕಂಪನಿಯಲ್ಲಿ ಅತ್ಯುನ್ನತವಾದ ಹುದ್ದೆಯನ್ನು ಅಲಂಕರಿಸಿರುವಂಥ ಒಂದು ಸಜ್ಜನ. ಆದರೆ ನಾನವತ್ತು ಕೇಳಿಕೊಂಡೆ, ನೀವು ಯಾವತ್ತಾರ ನಾಗಮಂಡಲ ನೋಡಿದ್ದೀರಾ ಸ್ವಾಮಿ? ಹಾಗಂದರೆ ಎಂಥದ್ದು ಗುರುಗಳೇ, ನಾನು ಹೇಳಿದೆ ನೀವು ಹಾಗಾದರೆ ನಮ್ಮ ಊರಿಗೆ ಬನ್ನಿ ನೀವು ನಾಗಮಂಡಲ ನೋಡಿ ಅಂತ ಹೇಳಿದರೆ, ಧಾರ್ಮಿಕವಾಗಿ ನಮ್ಮ ಊರು ಯಾವ ರೀತಿಯಲ್ಲಿ ಉಂಟು, ಪೇಟೆಗೂ ಮತ್ತು ನಮ್ಮಲ್ಲಿಗೂ ಇರುವಂಥ ವ್ಯತ್ಯಾಸ ನೀವು ಕಂಡುಕೊಳ್ತಿರಲಿ. ಪೇಟೆಯಲ್ಲಿರುವಂಥ ಜನಗಳು ಬೆಳಿಗ್ಗೆ ಎದ್ದರೆ ಹೆಂಡತಿ ಎದ್ರೆ ಮಾತಾಡಲಿಕ್ಕೆ ಪುರುಸುತ್ತಿಲ್ಲ, ಅಪ್ಪನ ಅಪ್ಪಾಸು ರಾತ್ರಿ ಬಂದಾಗ್ತದೆ ಮಲಗಿ ಆಗ್ತದೆ. ಆದರೆ ನಮ್ಮಲ್ಲಿ ಹಾಗಲ್ಲ, ನಾವೊಂದು ಧಾರ್ಮಿಕ ಕೆಲಸಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಒಟ್ಟಿಗೆ ಅನ್ನಪ್ರಸಾದ ಸ್ವೀಕಾರ ಮಾಡಿಕೊಂಡು ಪುನಃ ಉಪವಾಸ ಒಟ್ಟಿಗೆ ಆ ರಾತ್ರಿ ಇಡೀ ಆ ದೇವರ ಸೇವೆ ನೋಡಿ ನಾಳೆ ಪುನಃ ನಾವು ಕೆಲಸಕ್ಕೆ ಹೋಗ್ತೇವೆ, ಇದು ನಮ್ಮವರು ಅಂತ ಹೇಳುವಂಥ ಉದ್ದೇಶದಲ್ಲಿ ಅವರನ್ನು ಬರಲಿಕ್ಕೆ ಹೇಳಿದೆ. ಹಾಗೆ ಅವ್ರು ಬಂದಾಗ ತಕ್ಷಣ ಹೇಳಿದರು, ನೀವು ಹೇಳಿ ಸತ್ಯ, ಇಲ್ಲೆಲ್ಲಾದರೆ ಇಲ್ಲಿ ಬೇರೆ ಕಡೆ ಸಾಧ್ಯ ಇಲ್ಲ ಅಂತ ಹೇಳಿದರು ಅಂತ ಒಂದು ಮೇರೋಕ್ತಿತ್ತ. ಹಾಗೆ ನಾನು ಅಧ್ಯಕ್ಷರ ಭಾಷಣ ಅಂತ ಹೇಳಿದರು, ಅಧ್ಯಕ್ಷರ ಭಾಷಣ ಹೆಚ್ಚು ಉದ್ದ ಕೊಂಡೋಗ್ಲಿಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಆಗಲೇ ಹೇಳಿದಾಗೆ 8:30 ಕಳೆದಿದೆ, ನಾಗಮಂಡಲದ ಹಾಲುಟ್ಟಿ ಸೇವೆ ಆಗಬೇಕು. ಆದರೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಲ್ಲಿ ಇದು ಇವತ್ತಿನ ಸಂಚಿಕೆ ದೈವದೇವರು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ ವಿ4 ನ್ಯೂಸ್. ನಮಸ್ಕಾರ.